ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ ಮಾಫಿಯಾ ಅನೇಕರು ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ ದೊಡ್ಡ ಸ್ಟಾರ್ ಗಳಾದ ದರ್ಶನ್ ಅಂತವರು ಕೂಡ ಮಾತಾಡ್ತಾ ಇದ್ದಾರೆ ಮಾತಾಡಬೇಕು ಯಾಕೆಂದ್ರೆ ಇದು ಒಂದು ದರ್ಶನ್ ಅವರು ಹೇಳಿದ ಹಾಗೆ ಕೇವಲ ಸ್ಯಾಂಡಲ್ವುಡ್ ಗೆ ಮಾತ್ರ ಅಲ್ಲ ಇಡಿ ಕರ್ನಾಟಕದ ಮೇಲೆ ಒಂದು ಆರೋಪ ಬಂದ ಹಾಗೆ ಕೇವಲ ಸ್ಟಾರ್ಸ್ ಗಳು ಮಾತ್ರವಲ್ಲ ದೊಡ್ಡ ದೊಡ್ಡವರು ಮಕ್ಕಳು ಇರ್ತಾರೆ ಆಮೇಲೆ ಸ್ವತಃ ಗೊತ್ತಿದ್ದು ಗೊತ್ತಿದ್ದು ಹೋಗೋದು ಬೇರೆ ಗೊತ್ತಿಲ್ಲದವರನ್ನು ಕೂಡ ದುಡ್ಡಿದ್ದವರನ್ನ ಅಪ್ರೋಚ್ ಮಾಡಿ ಮಕ್ಕಳನ್ನ ಆ ರೀತಿ ಸಿಲುಕಿಸುವಂತದ್ದು ಆಮೇಲೆ ಎಲ್ಲರ ಮೇಲೆ ಆ ರೀತಿ ಆರೋಪಗಳು ಕೂಡ ಬರಬಾರದು ಲಾಸ್ಯ ನಾಗರಾಜ್ ನಮ್ಮೊಂದಿಗೆ ಇದ್ದಾರೆ ಬಿಗ್ ಬಾಸ್ ಅಲ್ಲಿ ಕೂಡ ಕಂಟೆಸ್ಟೆಂಟ್ ಆಗಿದ್ರು ಲಾಸ್ಯ ಅವರೇ ಫಸ್ಟ್ ಟೈಮ್ ಇದನ್ನೆಲ್ಲ ಕೇಳಿದಾಗ ನಿಮಗೆ ಏನು ಅನಿಸ್ತು ಅಥವಾ ಮೊದಲೇ ನಿಮಗೆ ಇದರ ಬಗ್ಗೆ ಏನಾದರೂ ಮಾಹಿತಿಗಳಿತ್ತು ಅಥವಾ ಮೊನ್ನೆ ಈ ರೀತಿ ಇಂದ್ರಜಿತ್ ಲಂಕೇಶ್ ಅವರು ಹೇಳಿದಾಗ ಯಾವಾಗ ಗೊತ್ತಾಯ್ತು ನಿಮಗೆಲ್ಲ ಇದು ನಂಗೆ ಡೆಫಿನೆಟ್ಲಿ ಸಿ ಇವಾಗ ನಾವು ಟೀನೇಜ್ ಟೈಮ್ ಅಲ್ಲಿ ನಾನು ತುಂಬಾ ಇದು ನೋಡ್ಕೊಂಡು ಬಂದಿದ್ದೀನಿ ಇಟ್ಸ್ ನಾಟ್ ಸಮಥಿಂಗ್ ನ್ಯೂ ಅಂಡ್ ಬರೀ ಇಂಡಸ್ಟ್ರಿಯಲ್ ಮಾತ್ರ ಅಬ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕಾಗಲ್ಲ ದಿಸ್ ಇಸ್ ದೇರ್ ಎವ್ರಿವೇರ್ ಸೊ ಯಾರು ಹೂಎವರ್ ಇಸ್ ಅ ಲಿಟಲ್ ಇರೆಸ್ಪಾನ್ಸಿಬಲ್ ಅಂಡ್ ಹೂಎವರ್ ಏನ್ ಹೇಳೋದು ಅಂದ್ರೆ ಇವಾಗ ಮೇನ್ ನಟರು ಬೇಸಿಕ್ಲಿ ಯಾರು ತುಂಬಾ ಕಮಿಟೆಡ್ ಆಗಿ ಡೈಲಿ ಬೇಸಿಸ್ ವರ್ಕ್ ಇರುತ್ತೋ ಅವ್ರು ಡೆಫಿನೆಟ್ಲಿ ಅಷ್ಟು ಅಬ್ಯೂಸ್ ಮಾಡಕ್ ಆಗಲ್ಲ ಯು ವಿಲ್ ನಾಟ್ ಯಾರು ಆ ತರ ಬೆಳೆಯಕ್ ಆಗಲ್ಲ ಆ ತರ ಅಬ್ಯೂಸ್ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ಅಂಡ್ ಫಸ್ಟ್ ಆಫ್ ಆಲ್ ಹೊಸಬರ ಮೇಲೆ ಅವರು ಎಲ್ಲಾರು ಹಂಗೆ ಅಂತ ಹೇಳೋದು ನಿಜವಾಗ್ಲೂ ತಪ್ಪು ಬಿಕಾಸ್ ಇವಾಗ ಎಷ್ಟೊಂದ್ ನ್ಯೂ ಆಕ್ಟರ್ಸ್ ಇವಾಗ ನಮ್ಮ ಇಂಡಸ್ಟ್ರಿ ಒಳಗ್ ಬರ್ಬೇಕು ಅಂದ್ರೆ ಎಷ್ಟು ಆಸೆ ಇಟ್ಕೊಂಡು ಅವ್ರ ಬರ್ಬೇಕು ಅಂತ ಯುನೋ ಆಸೆ ಪಡ್ತಿರ್ತಾರೆ ಬಟ್ ವೆನ್ ಪೇರೆಂಟ್ಸ್ ಈ ತರ ನೋಡಿದಾಗ ಫ್ಯಾಮಿಲಿ ಈ ತರ ಎಲ್ಲ ನೋಡಿದಾಗ ಇಷ್ಟು ಕೆಟ್ಟೋಗಿದ್ಯಾ ಇಂಡಸ್ಟ್ರಿ ಅಂತ ಯಾರು ಬಿಡ್ತಾರೆ ನೆಕ್ಸ್ಟ್ ನನಗೆ ಎಷ್ಟು ಕಷ್ಟ ಇತ್ತು ಟು ಎಂಟರ್ ದಿ ಇಂಡಸ್ಟ್ರಿ ಇವಾಗ ಇಂಡಸ್ಟ್ರಿನೇ ಹಿಂಗೆ ಈ ಇಂಡಸ್ಟ್ರಿಯಲ್ಲಿ ಮಾತ್ರ ಅಲ್ಲ ಎಲ್ಲಾ ಕಡೆನೂ ಇದೆ ಎಲ್ಲಾ ತರ ಇಶ್ಯೂ ಎಲ್ಲಾ ಕಡೆನೂ ಇದೆ ಇಲ್ಲಿ ಮಾತ್ರ ಹೈಲೈಟ್ ಆಗೋದು ಬಿಕಾಸ್ ವಿ ಆರ್ ಇನ್ ದಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಷ್ಟೇ ಬಟ್ ಎಲ್ಲರೂ ಇದೇ ಮಾಡ್ತಾರೆ ಹೀಗೆ ಲೈಕ್ ಇಂಡಸ್ಟ್ರಿನೇ ಬರ್ಬಾದ್ ಆಗೋಗಿದೆ ಅದು ಡೆಫಿನೆಟ್ಲಿ ನಾಟ್ ಹಾಗೆ ಹೇಳಲೇಬಾರ್ದು ಬಿಕಾಸ್ ಇಟ್ ಇಸ್ ಅ ಹ್ಯೂಜ್ ಏನಂತಾರೆ ಇಟ್ಸ್ ನಾಟ್ ಎನ್ಕರೇಜಿಂಗ್ ನ್ಯೂ ಟ್ಯಾಲೆಂಟ್ಸ್ ಗೆ ತುಂಬಾ ಡಿಸ್ಕರೇಜಿಂಗ್ ಅನ್ಸುತ್ತಿದ್ದು ನೀವು ಯಾವತ್ತಾದರೂ ಇಂಥದ್ದನ್ನು ಹತ್ತಿರದಿಂದ ನೋಡಿದ್ದೀರಾ ನಿಮ್ಗೆ ಗೊತ್ತಾ ಏನಾದರೂ ಯಾಕಂದ್ರೆ ನಾವು ಆಡಮ್ ಪಾಷಾ ಅವರನ್ನು ಕೂಡ ಮಾತಾಡಿಸಿದ್ವಿ ಬೆಳಿಗ್ಗೆ ತುಂಬ ಜನರ ಮಾತಾಡ ಅವ್ರು ಹೇಳಿದ್ರು ನೋಡಿ ನಾನು ಇಲ್ಲ ಅಂತ ಹೇಳಲಾರೆ ಬಟ್ ನನಗದರ ಅನುಭವ ಬಂದಿಲ್ಲ ಆದರೆ ಆಕೆ ಅನಿಕಾ ಏನಿದ್ದಾಳೆ ಅವಳು ಆಕೆ ನನ್ನ ಫ್ರೆಂಡು ಅನ್ನೋದನ್ನು ಕೂಡ ಹೇಳಿದರು ಪರಿಚಯ ಇದೆ ಫ್ರೆಂಡ್ ಸರಿ ನನಗೆ ಪರಿಚಯ ಇದೆ ಫ್ರೆಂಡ್ ಅಲ್ಲ ಅನ್ನೋ ಕಾರಣಕ್ಕೆ ಹೇಳಿದರು ಇನ್ನೊಂದೇನಪ್ಪ ಅಂತಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಕೂಡ ಇದ್ದಾರೆ ಅಂತ ಇಂದ್ರಜಿತ್ ಲಂಕೇಶ್ ಅವರು ಹೇಳಿದ ಕಾರಣಕ್ಕಾಗಿ ನಾನಾಗೇ ಬಂದು ಅದನ್ನು ಹೇಳಿದೆ ಅಂತ ಭಾಳ ಕ್ಲಾರಿಟಿಯಾಗಿ ಕೊಟ್ಟರು ನಿಮ್ಮ ಪ್ರಕಾರ ನಿಮ್ಗೊತ್ತಿರೋ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಪಾರ್ಟಿಗಳಲ್ಲಿ ಈ ರೀತಿ ಡ್ರಗ್ಸ್ ಅಬ್ಯೂಸ್ ಮಾಡೋದೆಲ್ಲ ನಡೆಯುತ್ತೆ ಹೆಂಗೆ ನನ್ ಪ್ರಕಾರ ಅಟ್ ಲೀಸ್ಟ್ ನನ್ ಸೀಸನ್ ಅಲ್ಲಿ ನಾನಿದ್ದು ಸೀಸನ್ 5 ಬಿಗ್ ಬಾಸ್ ಅಲ್ಲಿ ನನ್ ಸೀಸನ್ ಅಲ್ಲಿ ಡೆಫಿನೆಟ್ಲಿ ಖಂಡಿತ ಹೇಳ್ಬೋದು ಚಂದನ್ ಶೆಟ್ಟಿ ಆಗ್ಲಿ ನಿವೇದಿತಾ ಆಗ್ಲಿ ಅನುಪಮ ಕೃಷಿ ನಮ್ ಗ್ರೂಪ್ ಎಲ್ಲರೂ ಐ ಡೋಂಟ್ ಥಿಂಕ್ ಸೊ ನಾವ್ ಯಾರು ಆ ತರ ಫ್ಯಾಮಿಲೀಸ್ ಆರ್ ಬ್ಯಾಕ್ ಗ್ರೌಂಡ್ಸ್ ಇಂದ ಬರೋದೇ ಇಲ್ಲ ಐ ಡೋಂಟ್ ಸಿ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಮೇ ಬಿ ಒಂದ್ ಕುಡಿಯೋದಾಗ್ಲಿ ಮನ್ಸ್ ಇನ್ ವೈಲ್ಡ್ ಡ್ರಿಂಕಿಂಗ್ ಇಸ್ ಕಾಮನ್ ಎಲ್ಲರೂ ಮಾಡ್ತಾರೆ ಬಟ್ ಅಬ್ಯೂಸಿಂಗ್ ಇಟ್ ಗೋಯಿಂಗ್ ಟು ಡ್ರಗ್ಸ್ ಐ ಡೋಂಟ್ ಥಿಂಕ್ ಅದು ನಮ್ಮಲ್ಲಿ ಇಲ್ಲ ಐ ಹ್ಯಾವ್ ಇನ್ ಸೀನ್ ಪರ್ಸನಲಿ ನಾನ್ ನೋಡಿದೀನಿ ಫಸ್ಟ್ ಆಫ್ ಆಲ್ ನೋಡಿದೀನಿ ಬಟ್ ಆ ತರ ಅವರು ಯಾರು ಫೇಮಸ್ ಇಲ್ಲ ಅವ್ರು ಬರೀ ಅದೇ ಮಾಡ್ತಾರೆ ಬಿಗ್ ಬಾಸ್ ಒಂದು ವಿಚಾರ ಬೇರೆ ಈ ನೀವು ಇಂಥ ಪಾರ್ಟಿಗಳಿಗೆಲ್ಲ ಹೋಗ್ತೀರಾ ಆ ಪಾರ್ಟಿಗಳಲ್ಲಿ ಆ ರೀತಿ ಇರತ್ತೆ ಈಗ ನಿಮಗೆ ಸಂಬಂಧನೇ ಇಲ್ಲದೆ ಇದ್ದಿರ್ಬೋದು ಪಾರ್ಟಿಗಳಿಗೆ ಸಾಧಾರಣವಾಗಿ ಇಂಡಸ್ಟ್ರಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ಹೇಳುವಾಗ ಹೋಗೆ ಹೋಗ್ತಾರೆ ಪ್ರತಿಯೊಬ್ಬರು ಪಾರ್ಟಿ ನೀವು ಇಂಥ ಪಾರ್ಟಿಗಳಿಗೆ ಹೋಗುವ ಅಭ್ಯಾಸ ಇದೆಯಾ ಅಲ್ಲಿ ಇಂಥದ್ದು ಏನಾದರೂ ಕಾಣತ್ತ ಬೇರೆಯವರು ಏನಾದರೂ ಮಾಡೋದು ಫಸ್ಟ್ ಆಫ್ ಆಲ್ ನನ್ಗೆ ಬಿಗ್ ಬಾಸ್ ಪಾರ್ಟಿ ಅಂದ್ರೆ ಸುದೀಪ್ ಸರ್ ಕೊಡ್ತಿದ್ದ ಪಾರ್ಟಿ ಬಿಗ್ ಬಾಸ್ ಒಳ ಅಂದ್ರೆ ಆ ಇನ್ನೋವೇಟಿವ್ ಫಿಲ್ಮ್ ಸಿಟಿ ಒಳಗೆ ಆ ಪಾರ್ಟೀಸ್ ಬಿಟ್ಟು ಬೇರೆ ಯಾವ ಪಾರ್ಟೀಸ್ ನಾನು ಅಟೆಂಡ್ ಮಾಡೇ ಇಲ್ಲ ಅನ್ನೆಸೆಸರಿಲಿ ಕೆಲವು ಕಾಸ್ಟಿಂಗ್ ಡೈರೆಕ್ಟರ್ಸ್ ನಿನ್ ಪಾರ್ಟಿಗೆ ಬಂದ್ರೇನೆ ನಾವು ಕಾಸ್ಟ್ ಮಾಡೋದು ನೀನ್ ಅಲ್ಲಿ ಬಂದ್ರೇನೆ ನೀನು ಪ್ರೊಡ್ಯೂಸರ್ ನ ಮೀಟ್ ಮಾಡಕ್ ಆಗೋದು ಆ ತರ ಎಲ್ಲ ಹೇಳೋದು ತುಂಬಾ ಇದೆ ಅಂತವ್ರು ದೇ ಆರ್ ನಾಟ್ ಇವನ್ ದ ಮೇನ್ ಕಾಸ್ಟಿಂಗ್ ಡೈರೆಕ್ಟರ್ಸ್ ಅವರೆಲ್ಲ ಈ ತರ ಬಿಸ್ನೆಸ್ ಮಾಡ್ಕೊಂಡೇ ಇರೋರು ಆಲ್ಮೋಸ್ಟ್ ಪಿಂಪ್ಸ್ ತರ ಅವ್ರ ಕೆಲ್ಸಾನೇ ಬೇರೆ ಇಲ್ಲ ಅದ್ರಿಂದ ನಿಮಗೆ ಕೆಲ್ಸ ಬರದೆ ಅನ್ಕೊಂಡು ನೀವು ಹೋದ್ರೆ ನೀವ್ ದಡ್ರು ಸೊ ಆ ತರ ಹೋಗೋರು ಹಾಳಾಗ್ಬೋದು ಬಟ್ ಹೂ ಆರ್ ಸೆನ್ಸಿಬಲ್ ಆಕ್ಟರ್ಸ್ ಇವತ್ ಯಾರು ಫೇಮಸ್ ಇದಾರೋ ಅಟ್ ಲೀಸ್ಟ್ ಕಷ್ಟಪಟ್ಟು ಮೇಲಕ್ ಬರೋರು ಅವ್ರು ಯಾರು ಈ ತರ ಮಾಡ್ತಿಲ್ಲ ಮಾಡೋರು ಎಲ್ಲಾರು ಬರ್ಬಾದ ಆಗಿದ್ದಾರೆ ಅವರು ಮುಂದಕ್ ಬರ್ತಾ ಇಲ್ಲ ಸ್ಮಾಲ್ ಸ್ಕ್ರೀನ್ ಅಲ್ಲೂ ಇದು ಬರುತ್ತೆ ಈ ರೀತಿ ಇರತ್ತೆ ಅಂತ ಹೇಳ್ತಾರೆ ನಿಜನ ಇದೆಲ್ಲ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಡೆಫಿನೆಟ್ಲಿ ನಾಟ್ ನಾ ಎಲ್ಲರೂ ತುಂಬಾನೇ ಏನಂತಾರೆ ತುಂಬಾನೇ ಫ್ಯಾಮಿಲಿ ಓರಿಯೆಂಟೆಡ್ ರೆಸ್ಪಾನ್ಸಿಬಿಲಿಟಿ ಇದೆ ಅವ್ರಿಗೆ ಅವ್ರ ಮೇಲ್ ಡಿಪೆಂಡ್ ಆಗಿರೋ ಎಷ್ಟೊಂದ್ ಜನರಿದ್ದಾರೆ ಎಸ್ಪೆಷಲಿ ಹುಡುಗಿರ್ ನಾನ್ ಹೇಳಕ್ ಹೋದೆ ಎಷ್ಟೊಂದ್ ಜನರು ಚಿಕ್ಕ ಚಿಕ್ಕ ಫ್ಯಾಮಿಲೀಸ್ ಇಂದ ಬಂದಿದ್ದಾರೆ ಅವ್ರ ಇನ್ಕಮ್ ಮೇಲೆನೆ ಫುಲ್ ಪೂರ್ತಿ ಫ್ಯಾಮಿಲಿ ಡಿಪೆಂಡೆಂಟ್ ಆಗಿದೆ
ಆತರ ಸಿಚುಯೇಷನ್ ಇದ್ದಾಗ ಇವರು ಹಾಗೆ ಅಷ್ಟು ಮಾಡಲ್ಲ ಓಕೆ ಹಾಗಿದ್ರೆ ಈಗ ಇಂದ್ರಜಿತ್ ಲಂಕೇಶ್ ಒಂದು ಆರೋಪ ಮಾಡ್ತಾರೆ ಹಿಂಗಾಗುತ್ತೆ ನಟ ನಟಿಯರು ಆಮೇಲೆ ವೇಷವಾಟಿಕೆ ಕಾಮನ್ ಅಂತ ಹೇಳ್ತಾರೆ ಅವರಿಗೊಂದು ರೆಪ್ಯುಟೇಷನ್ ಇರುತ್ತೆ ಆ ರೀತಿ ಅವರು ಹೇಳೋದು ಆಗಿದ್ರೆ ಅದನ್ನ ಒಪ್ಪಬೇಕಾ ಒಪ್ಪಬಾರದ ಸಿ ನಾನು ಅದೇ ಹೇಳ್ತಿರೋದು ಆತರ ಇದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆತರ ಇರೋರು ಇವತ್ತು ಫೇಮಸ್ ಆಗಿಲ್ಲ ಅಂಡ್ ಮುಂದಕ್ಕೂ ಫೇಮಸ್ ಆಗಕ್ ಆಗಲ್ಲ ಆರ್ ಅವರ ಹಾರ್ಡ್ ವರ್ಕ್ ಇಂದ ಮುಂದೆ ಬರಕ್ ಟ್ರೈ ಮಾಡಿದ್ರೆ ದಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಬಿಕಾಸ್ ಅವರ ಅಡಿಕ್ಷನ್ ಅಲ್ಲಿ ಅವರು ಫುಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ಅಂತ ಅವ್ರು ಎಷ್ಟೊಂದು ಜನ ಇರ್ತಾರೆ ಪಾರ್ಟಿಯಲ್ಲಿ ಸೊ ಎಷ್ಟೊಂದು ಜನ ಇವಾಗ ಎಲ್ಲಿ ರೋಡ್ ರೋಡ್ ಅಲ್ಲೂ ನಾನ್ ಆಕ್ಟರ್ ನಾನ್ ಆಕ್ಟರ್ ಅಂತಾರೆ ಅವರೆಲ್ಲರೂ ದೊಡ್ಡ ಆಕ್ಟರ್ಸ್ ಅವರೆಲ್ಲರೂ ಏನಾದ್ರು ಅಚೀವ್ ಮಾಡಿದಾರ ಇಲ್ಲ ದೇ ಆರ್ ಆಲ್ ಅಪ್ಕಮಿಂಗ್ ಆಕ್ಟರ್ಸ್ ಏನೋ ಒಂದು ಡ್ರೀಮ್ ಇದೆ ಬಟ್ ಈ ಡ್ರಗ್ ಅಬ್ಯೂಸ್ ಅಲ್ಲಿ ಇಳಿದು ಯುನೋ ಹಾಳಾಗ್ತಿರೋರು ಇದಾರೆ ಸೊ ಮೇ ಬಿ ಅವ್ರು ನೋಡಿರೋ ಪಾರ್ಟೀಸ್ ಅಲ್ಲಿ ಕೆಲವ್ರು ಆತರ ಜನರು ಇರ್ತಾರೆ ಸೊ ಅದ್ರಿಂದ ಎಲ್ಲಾರು ಹಂಗೆ ಅಂತ ಹೇಗೆ ಹೇಳಕ್ಕಾಗುತ್ತೆ ನನಗೆ ಪರ್ಸನಲಿ ಗೊತ್ತಿದ್ದಂಗೆ ನನ್ನ ಕೊಲೀಗ್ಸ್ ಅಲ್ಲಿ ಯಾರು ಅಲ್ಲಿ ನಾನು ಪರ್ಸನಲಿ ಯಾರನ್ನೂ ನೋಡಿಲ್ಲ ನನ್ನ ಫ್ರೆಂಡ್ ಸರ್ಕಲ್ ಆಚೆ ಇರ್ಬೋದು ಬಟ್ ಅವ್ರ ಮುಂದೆ ಬರಕ್ ಆಗ್ತಿಲ್ಲ ಬಿಕಾಸ್ ಆಫ್ ದಿಸ್ ಪ್ರಾಬ್ಲಮ್ ಇನ್ನು ಕೆಲವು ಈ ನೀವು ಹೇಳಿದ್ರಲ್ವಾ ನೀವು ಬರಬೇಕು ಪಾರ್ಟಿಗಳಿಗೆ ಬಂದ್ರೆ ಮಾತ್ರ ನಿರ್ಮಾಪಕರ ಏನು ಅವರ ಪರಿಚಯ ಆಗೋದು ಹಾಗಿದ್ರೆ ಒಂದು ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕಬೇಕಂದ್ರೆ ಪಾರ್ಟಿಗಳಿಗೆಲ್ಲ ಹೋಗಿ ಆಗ್ಬೇಕಾ ಅಥವಾ ಬೇರೆ ವಿಧ ಕೂಡ ಇದೆಯಾ ಎಕ್ಸಾಕ್ಟ್ಲಿ ಅದೇ ನಾನು ಹೇಳೋದು ಎಲ್ಲ ಹೊಸ ಆಕ್ಟರ್ಸ್ಗೂ ನಾನು ಅದೇ ಹೇಳೋದು ಈಸಿಯಾಗಿ ಬಿಟ್ಕೊಡ್ಬೇಡಿ ಅದೊಂದೇ ರೀತಿ ಅಲ್ಲ ದಟ್ ಇಸ್ ದ ವರ್ಸ್ಟ್ ಆಪ್ಷನ್ ಅದಕ್ಕೆ ಹೋದ್ರೇನೆ ನಿಮ್ಗೆ ಆಪರ್ಚುನಿಟಿ ಸಿಕ್ಕೋದು ಅನ್ನೋದು ಖಂಡಿತ ಸುಳ್ಳು ಅಂಡ್ ಆತರ ಕಾಸ್ಟಿಂಗ್ ಡೈರೆಕ್ಟರ್ಸ್ ಇರೋರು ಅವ್ರು ನಿಜವಾದ ಕಾಸ್ಟಿಂಗ್ ಡೈರೆಕ್ಟರ್ಸ್ ಅಲ್ಲ ದೇ ಆರ್ ಜಸ್ಟ್ ಫೂಲಿಂಗ್ ಅರೌಂಡ್ ಹುಡುಗಿರ್ನ ಇಟ್ಕೊಂಡು ಅವ್ರನ್ನ ಇವ್ರ ಕಳ್ಸಿ ಇವ್ರನ್ನ ಅವ್ರ ಜಾಬೇ ಅದು ಸೊ ನೀವ್ ಆತರ ಸಿಕ್ಕಾಕೊಂಡ್ರೆ ನೀವ್ ಅಲ್ಲಿ ಮುಂದೆನೆ ಪ್ರೊಸೀಡ್ ಆಗ್ಬಾರ್ದು ನೀವ್ ಅಲ್ಲೇ ಗೆರೆ ಎಳ್ದಿಡ್ಬೇಕು ದಿಸ್ ಇಸ್ ನಾಟ್ ಫಾರ್ ಮೀ ಅಂತ ಬಿಕಾಸ್ ಗುಡ್ ಕಾಸ್ಟಿಂಗ್ ಡೈರೆಕ್ಟರ್ಸ್ ಈ ತರ ಮಾಡಲ್ಲ ಸೊ ಅವ್ರಿಗೆ ಗೊತ್ತು ಹೇಗ್ ಒಂದ್ ಪ್ರೊಸೀಜರ್ ಇದೆ ಆಫೀಸ್ ಅಲ್ಲೇ ಮೀಟ್ ಮಾಡಿಸ್ತಾರೆ ಅಥವಾ ಆಫೀಸ್ ಯಾವಾಗ್ಲೂ ಒಂದ್ ದೊಡ್ಡ ಇವಾಗ ಗುಡ್ ಪ್ರೊಡ್ಯೂಸರ್ ಗುಡ್ ಡೈರೆಕ್ಟರ್ ಇದ್ರೆ ಚೆನ್ನಾಗಿರೋ ಒಂದ್ ಆಫೀಸ್ ಸೆಟ್ಅಪ್ ಇದ್ದೇ ಇರುತ್ತೆ ಸುಮ್ನೆ ಪಾರ್ಟಿ ಕರೆದು ಇಲ್ಲ ಮಾಡಲ್ಲ ಆತರ ಮಾಡಿದ್ರೆ ಫರ್ಗೆಟ್ ಇಟ್ ನಿಮ್ಗೆ ಆಪರ್ಚುನಿಟಿ ಸಿಗಲ್ಲ ನೀವು ಯುನೋ ಅಲ್ಲಿ ಹಾಳಾಗೋ ಚಾನ್ಸಸ್ ತುಂಬಾನೇ ಇದೆ ನಿಮಗೆ ಯಾವತ್ತಾದ್ರೂ ಇಂತ ಅನುಭವಗಳಾಗಿದೆಯಾ ಆಲ್ಮೋಸ್ಟ್ ಇವಾಗ 5 ಇಯರ್ಸ್ ಇಂದ ನಾನು ಎಷ್ಟೊಂದು ಕಾಸ್ಟಿಂಗ್ ಡೈರೆಕ್ಟರ್ಸ್ ನ ಮೀಟ್ ಮಾಡಿದೀನಿ ಎಷ್ಟೊಂದು ಜನರು ನಂಗೆ ಈ ತರ ಕರೆದಿದ್ದಾರೆ ಇನ್ಫ್ಯಾಕ್ಟ್ ಕರಿತಾನೆ ಇರ್ತಾರೆ ಹೇಳ್ತಾನೆ ಇರ್ತಾರೆ ನೀವ್ ಅಲ್ಲಿಗೆ ಬರ್ತೀರಾ ಇಲ್ಲಿಗೆ ಬರ್ತೀರಾ 8 o'clock 9 o'clock ರಾತ್ರಿ ಕಾಲ್ ಮಾಡ್ತಾರೆ ನಾವು ಇಲ್ಲಿ ಫಾರ್ಮ್ ಹೌಸ್ ಅಲ್ಲಿ ಪಾರ್ಟಿ ಇಡ್ತಾ ಇದೀವಿ ಬರ್ತೀರಾ ಅಂತ ಎಲ್ಲ ಕಾಲ್ ಮಾಡ್ತಾರೆ ಸೊ ನಿಮಗೆ ಗೊತ್ತಿರ್ಬೇಕು ನೀನ್ ಹೋದ್ರೆ ಏನಾಗುತ್ತೆ ಅಲ್ಲಿ ನಿನ್ನ ಎಲ್ಲಿಗೆ ಎಳಿಬೋದು ಅವರು ಏನ್ ಮಾಡಿಸ್ಬೋದು ಮೇ ಬಿ ಅಲ್ಲಿಂದಾನೆ ಈ ಡ್ರಗ್ ಅಬ್ಯೂಸ್ ಎಲ್ಲಾನು ಸ್ಟಾರ್ಟ್ ಆಗ್ಬೋದು ಅಂದ್ರೆ ಇವಾಗ ಇಷ್ಟೊಂದು ಜನರು ಇನ್ನೋಸೆಂಟ್ ಯಾರು ಇನ್ನೋಸೆಂಟ್ ಇವಾಗ ಎಷ್ಟೊಂದು ಆಕ್ಟರ್ಸ್ ಡ್ರೀಮ್ಸ್ ಇಟ್ಕೊಂಡಿರೋರು ದೇ ಡೋಂಟ್ ನೋ ಎವ್ರಿಥಿಂಗ್ ಇದು ಮಾಡಿದ್ರೇನೆ ಅವ್ರಿಗೆ ಸಿಕ್ಬೋದು ಅನ್ನೋ ಮೆಂಟಾಲಿಟಿ ಅಲ್ಲಿ ಪಾಪ ಹೋಗ್ತಾರೆ ಅಲ್ಲಿ ಡ್ರಗ್ ಸ್ಟಾರ್ಟ್ ಆಗುತ್ತೆ ಚಿಕ್ಕದಾಗಿ ಹೋಗಿ 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 ಆ ತರ ಎಳ್ಕೊಂಡು ಹೊರಟೋಗುತ್ತೆ ಅದು ಸೊ ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಈಗ ಓಕೆ ಒಂದು ಒಂದು ಸಣ್ಣ ಬ್ರೇಕ್ ತಗೋತಾ ಇದ್ದೀನಿ ಮತ್ತೆ ನಿಮ್ಮ ಸಂಪರ್ಕಕ್ಕೆ ಬರ್ತೀನಿ ಯಾಕಂದ್ರೆ ಈಗ ಪಾರ್ಟಿ ಕರೀತಾರೆ ಅಂತ ಇಟ್ಕೊಳ್ಳಿ ಆ ಪಾರ್ಟಿಯಲ್ಲಿ ಸಮ್ಟೈಮ್ಸ್ ದೊಡ್ಡ ದೊಡ್ಡ ಕೆಲವು ನಿರ್ಮಾಪಕರು ಬಂದಿರ್ಬೋದು ಆ ಪಾರ್ಟಿಗೂ ಇವರು ಈ ಲೈನ್ ಅಪ್ ಮಾಡೋದಕ್ಕೆ ಸಂಬಂಧ ಇಲ್ಲದೇ ಇದ್ದಿರ್ಬೋದು ಈ ಕನ್ಫ್ಯೂಷನ್ನಿಂದ ಹೊಸ ನಟರಾಗಲಿ ನಟಿಯರಾಗಲಿ ಹೆಂಗೆ ಹೊರಬರೋದು ನಿಮ್ಗೆ ಹೆಂಗೆ ಅನಿಸುತ್ತೆ ನೀವು ಯಾವ ರೀತಿ ಆ ಹೊಸ ಜನ್ರೇಷನ್ಗೆ ಹೇಳಕ್ಕೆ ಇಷ್ಟಪಡ್ತೀರಿ ಪಾಪ ಗೊತ್ತಿಲ್ಲದೆ ತಪ್ಪುಗಳಾಗದೇ ಇರುವಂಗೆ ಹೆಂಗೆ ಮಾಡಬೇಕು ಅದರ ಬಗ್ಗೆ ಮಾಹಿತಿ ಬೇಕಾಗುತ್ತೆ